ವೀಕ್ಷಕರೇ ನಮಸ್ಕಾರ, ಎಸ್ಎಂ ಟಿವಿಗೆ ಸ್ವಾಗತ. ಕಳೆದ ಒಂದು ವಾರದಿಂದ ಕಾಂಗ್ರೆಸ್ನಲ್ಲಿ ನಡೆದಿರತಕ್ಕಂಥ ಬೆಳವಣಿಗೆಗಳು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಮತ್ತು ಕಾಂಗ್ರೆಸ್ ನಾಯಕರಲ್ಲಿ ಒಂದು ನಿರಾಶೆಯನ್ನು ಮೂಡಿಸಿದೆ. ಅಷ್ಟೇ ಅಲ್ಲ, ಅಕ್ಟೋಬರ್ ತಿಂಗಳಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರ ಆಯ್ಕೆಗೆ ದಿನಾಂಕ ಕೂಡ ನಿಗದಿಯಾಗಿದೆ. ಇನ್ನೂ ವಿಶೇಷ ಏನಪ್ಪ ಅಂದರೆ, ಯಾರೂ ಕೂಡ ನಾಮಪತ್ರ ಸಲ್ಲಿಸಲು, ಒಂದು ನಾಮಿನೇಷನ್ ಮಾಡಲು ಇಂದು ಮುಂದೆ ನೋಡುತ್ತಿದ್ದಾರೆ. ಯಾರೂ ಕೂಡ ನಾಮಪತ್ರ ಸಲ್ಲಿಕೆಗೆ, ಅಂದರೆ ಅಧ್ಯಕ್ಷ ಗಾದಿಗೆ ಹೇರಲು ನಾಮಪತ್ರ ಸಲ್ಲಿಕೆಗೆ ಯಾವೊಬ್ಬ ನಾಯಕನು ಕೂಡ ಮುಂದಾಗುತ್ತಿಲ್ಲವಂತೆ. ಹಾಗಾದರೆ ಯಾಕೆ? ಈಗಾಗಲೇ ಚುನಾವಣೆಯನ್ನು ಕಾಂಗ್ರೆಸ್ ಪಕ್ಷ ಘೋಷಿಸಿದೆ, ಅದು ಅಕ್ಟೋಬರ್ನಲ್ಲಿ ನಡೆಯಲಿದೆ. ಈ ಅಧ್ಯಕ್ಷ ಹುದ್ದೆಗೆ ನಾಮಪತ್ರ ಸಲ್ಲಿಕೆಗೆ ಯಾವುದೇ ಕಾಂಗ್ರೆಸ್ ನಾಯಕರು ಮುಂದಾಗುತ್ತಿಲ್ಲ. ಅಷ್ಟಕ್ಕೂ ಈ ಕಾಂಗ್ರೆಸ್ ನಾಯಕರು ಯಾಕೆ ನಾಮಪತ್ರ ಸಲ್ಲಿಸಲು ಮುಂದಾಗುತ್ತಿಲ್ಲ, ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಆಗಲೇ ಪಕ್ಷದಿಂದ ಹೊರಬಂದಿರತಕ್ಕಂಥ ಗುಲಾಂ ನಬಿ ಆಜಾದ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆ ಏನಪ್ಪ ಅಂದರೆ, ರಾಹುಲ್ ಗಾಂಧಿಯಿಂದ ಯಾರು ಫೈಲ್ ಹಿಡಿದು ಓಡಾಡ್ತಾರೋ ಮತ್ತು ಅವರಿಗೆ ಗುಲಾಮಿ ನಿಷ್ಠೆಯನ್ನು ತೋರಿಸುತ್ತಾರೆ, ಅವರು ಮುಂದಿನ ಕಾಂಗ್ರೆಸ್ ಅಧ್ಯಕ್ಷರಾಗಲಿದ್ದಾರೆ. ಸ್ಫೋಟಕ ಹೇಳಿಕೆಯನ್ನು ನೀಡುವ ಮೂಲಕ ಎಲ್ಲೋ ಒಂದು ಕಡೆ ಆಡಳಿತಾರೂಢ ಬಿಜೆಪಿ ಕೈಗೆ ಒಂದು ಅಸ್ತ್ರವನ್ನು ಕೊಟ್ಟಿದ್ದಾರೆ ಎಂದು ಹೇಳಬಹುದು. ಸುಮಾರು ಕಾಂಗ್ರೆಸ್ನಲ್ಲಿ 50 ವರ್ಷಗಳ ಕಾಲ ಇದ್ದಂಥ ಮತ್ತು ಕಾರ್ಯನಿರ್ವಹಿಸಿದಂಥ ಗುಲಾಂ ನಬಿ ಆಜಾದ್ ಅವರು ಈ ಒಂದು ಹೇಳಿಕೆ ಕೊಟ್ಟಿರೋದು ಕೂಡ ಕಾಂಗ್ರೆಸ್ನಲ್ಲಿ ಒಂದು ತಲ್ಲಣವನ್ನು ಸೃಷ್ಟಿಸಿದೆ. ಅಷ್ಟಕ್ಕೂ ಕಾಂಗ್ರೆಸ್ನಲ್ಲಿ ಅಂತಹ ಒಂದು ವಾತಾವರಣ ಇದೆಯಾ ಅಂತ ಕೇಳಿದರೆ ಹೌದು ಎನ್ನುತ್ತಿವೆ ಬಹುತೇಕ ಮೂಲಗಳು. ಯಾಕಂದರೆ ಕಾಂಗ್ರೆಸ್ನಲ್ಲಿ 3 ಕಲ್ಚರ್ಗಳಿವೆ. ಅದು ಏನಪ್ಪ ಅಂದರೆ, ಮಾಜಿ ಪಿ ಎಂ ಆಗಿರ್ತಕ್ಕಂಥ ಇಂದಿರಾ ಗಾಂಧಿ ಅವಧಿಯಲ್ಲಿ ಬಹುತೇಕ ಈ ಕಲ್ಚರ್ಗಳು ಸೃಷ್ಟಿಯಾದವು ಎಂಬ ರಾಜಕೀಯ ತಜ್ಞರು ಒಂದು ಅಭಿಪ್ರಾಯವನ್ನು ಪಡ್ತಾರೆ. ಅಂದರೆ 1975, 1976, 1976 ಅವಧಿಯಲ್ಲಿ ಈ ಕಾಂಗ್ರೆಸ್ನಲ್ಲಿ 3 ಕಲ್ಚರ್ಗಳು ಜಾರಿಗೆ ಬಂದವು. ಅವು ಏನಪ್ಪ ಅಂದರೆ, ಮೊದಲನೇ ಕಲ್ಚರ್ ಏನಪ್ಪ ಅಂದರೆ, ಗಾಂಧಿ ಕುಟುಂಬಕ್ಕೆ ನಿಷ್ಠೆ ಹೊಂದಿರೋವರಿಗೆ ಒಂದು ಉನ್ನತ ಸ್ಥಾನಮಾನ ನೀಡುವ ಒಂದು ರೂಢಿ. ಹಾಗೆ ವ್ಯಕ್ತಿ ಪೂಜೆ ಯಾರು ಮಾಡ್ತಾರೆ ಅಂದರೆ, ಅಲ್ಲಿ ಗಾಂಧಿ ಕುಟುಂಬದವರನ್ನು ಆರಾಧಿಸುವುದು, 24 ಗಂಟೆ ಅವರ ನಾಮ ಜಪ ಮಾಡುವ ಮೂಲಕ ಕಾಂಗ್ರೆಸ್ಸನ್ನು ಬಲಪಡಿಸುವುದು. ಅದೇ ರೀತಿ ಒಂದು ಗುಲಾಮಿತನ ಅಂದರೆ ಅವರಿಗೆ ಒಂದು ನಿಷ್ಠೆ ಹೊಂದಿರುವುದು, ವ್ಯಕ್ತಿ ಪೂಜೆ ಗಾಂಧಿ ಕುಟುಂಬಕ್ಕೆ ಅನಿಷ್ಠೆ, ಒಂದು ಗುಲಾಮಿತನ. ಗುಲಾಮಿತನ ಅವರು ಹೇಳಿದಂಗೆ ಕೇಳುವುದು, ಅವರು ಹೇಳುವುದನ್ನೇ ಪಾಲಿಸುವುದು. ಈ ಒಂದು 3 ಕಲ್ಚರ್ ಒಬ್ಬ ವ್ಯಕ್ತಿ ಒಬ್ಬ ನಾಯಕನಲ್ಲಿ, ಅಂದರೆ ಕಾಂಗ್ರೆಸ್ ಪಕ್ಷದ ನಾಯಕ ಮುಖಂಡ ಕಾರ್ಯಕರ್ತನಲ್ಲಿ ಇದ್ದರೆ ಆತ ಪಕ್ಷದಲ್ಲಿ ಉನ್ನತ ಹುದ್ದೆಗಳನ್ನು ಪಡೆಯುತ್ತಿದ್ದ, ಹಾಗೆ ಅವರ ಭಜನೆ ಮಾಡುವುದರಲ್ಲಿ ತೊಡಗುತ್ತಿದ್ದ ಎಂಬ ಅಂಶವನ್ನು ಹಿರಿಯ ರಾಜಕೀಯ ವಿಶ್ಲೇಷಕರು ಒಂದು ಅಭಿಪ್ರಾಯವನ್ನು ಪಡುತ್ತಾರೆ. ಅಲ್ಲಿಂದ ಅಂದರೆ 1975 ಈ 3 ಕಲ್ಚರ್ಗಳು ಕಾಂಗ್ರೆಸ್ನಲ್ಲಿ ಒಳನುಸುಳಿವೆ. ಅಂದರೆ ಇಂದಿರಾ ಗಾಂಧಿ ಮತ್ತು ಅವರ ಪುತ್ರ ಸಂಜಯ್ ಗಾಂಧಿ ಕಾಲದಲ್ಲಿ ಬಂದಿರತಕ್ಕಂಥ ಈ ಕಲ್ಚರ್ಗಳು ಇಂದಿಗೂ ಮುಂದುವರೆದಿವೆ. ಯಾರು ಒಂದಿ ಕುಟುಂಬಕ್ಕೆ ನಿಷ್ಠೆ ಹೊಂದಿರುವುದಿಲ್ಲವೋ, ವ್ಯಕ್ತಿ ಪೂಜೆ ಮಾಡುವುದಿಲ್ಲವೋ ಮತ್ತು ಗುಲಾಮಿತನವನ್ನು ಪ್ರದರ್ಶನ ಮಾಡುವುದಿಲ್ಲವೋ ಅಂಥವರಿಗೆ ಪಕ್ಷದಲ್ಲಿ ಯಾವುದೇ ಸ್ಥಾನಮಾನ ನೀಡುವುದಿಲ್ಲ. ಅದೇ ರೀತಿ ಕಳೆದ 2 ವರ್ಷಗಳಿಂದ ಕೂಡ ಎಲ್ಲೋ ಒಂದು ಕಡೆ ಈ ಒಂದು ಕಿಡಿ ಅಂದರೆ ಆತ್ಮಗೌರವದ ಕಿಡಿ ಎದ್ದಿದ್ದರಿಂದ G23 ಎಂಬ ಒಂದು ಗ್ರೂಪ್ ರಚನೆಯಾಗಿತ್ತು. ಕಾಂಗ್ರೆಸ್ನ ಹಿರಿಯ ನಾಯಕರು, ಅದರಲ್ಲಿ ಶಶಿ ತರೂರ್ ಆಗಿರ್ಬೋದು, ಕಪಿಲ್ ಸಿಬಲ್ ಆಗಿರ್ಬೋದು, ಮನೋಜ್ ತಿವಾರಿ ಆಗಿರ್ಬೋದು, ಅದೇ ರೀತಿ ಗುಲಾಂ ನಬಿ ಆಜಾದ್ರಂತ ಸೇರಿಕೊಂಡಂಥ ಹಿರಿಯ ನಾಯಕರು G23 ಗ್ರೂಪ್ ರಚನೆ ಮಾಡಿಕೊಂಡಿದ್ದರು. ಅದು ಯಾವುದಕ್ಕಪ್ಪ ಅಂದರೆ, ಭವಿಷ್ಯದ ದಿನಗಳಲ್ಲಿ ಪಕ್ಷವನ್ನು ಸಂಘಟನೆ ಮಾಡಬೇಕಾದ್ರೆ, ಪಕ್ಷವನ್ನು ಬಲಪಡಿಸಬೇಕಂದ್ರೆ ಅದು BJP ವಿರುದ್ಧ ಅನ್ನುವುದಕ್ಕಿಂತ ಬಲಿಷ್ಠ ನಾಯಕತ್ವ ಹೊಂದಿರತಕ್ಕಂಥ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಪಕ್ಷವನ್ನು ಸಂಘಟಿಸಬೇಕಂದರೆ ಒಂದಷ್ಟು ಪಕ್ಷದಲ್ಲಿ ಬದಲಾವಣೆಗಳನ್ನು ಒಗ್ಗಿಕೊಳ್ಳಲೇಬೇಕು, ಬದಲಾವಣೆಯನ್ನು ತರಲೇಬೇಕು ಅಂತ ಸೋನಿಯಾ ಗಾಂಧಿ ಅವರಿಗೆ ಮನವಿ ಮಾಡಿದರು ಮತ್ತು ಪತ್ರವನ್ನು ಕೂಡ ಬರೆದಿದ್ದರು. ಇದರಿಂದಾಗಿ ಎಲ್ಲೋ ಒಂದು ಕಡೆ ಇವರು ನಾಯಕತ್ವದ ವಿರುದ್ಧ ಬಂಡೆದ್ದಿದ್ದಾರೆ ಎಂಬ ಆರೋಪ ಹೊರಿಸಿ ಅವರನ್ನು ಪಕ್ಷದಿಂದ ದೂರ ಬಿಡಲಾಯಿತು. ಅಂದರೆ ಇವರು ಕೊಟ್ಟಂಥ ಸಲಹೆಗಳಿಗೆ ಅವರು ಒಪ್ಪಿಕೊಳ್ಳುವುದಿಲ್ಲ. ಈ 23 ನಾಯಕರಿಗೆ ಬಂಡಾಯಗಾರರು ಎಂಬ ಅಣೆಪಟ್ಟಿವನ್ನು ಒತ್ತಲಾಯಿತು. ಮೊದಲೇ ಹೇಳಿದಂಗೆ ಇಲ್ಲಿ
ಗಾಂಧಿ ಕುಟುಂಬಕ್ಕೆ ನಿಷ್ಠೆ ಹೊಂದಿದರೆ ಮಾತ್ರ ಅವರಿಗೆ ಆಪ್ತ ಅನ್ನುವ ಪಟ್ಟವನ್ನು ಕಟ್ಟಲಾಗ್ತದೆ. ಆದರೆ ಎಲ್ಲೋ ಒಂದು ಕಡೆ ಪಕ್ಷದ ದೃಷ್ಟಿಯಿಂದ, ಪಕ್ಷದ ಸಂಘಟನೆ ದೃಷ್ಟಿಯಿಂದ ಮತ್ತು ಬಲವರ್ಧನೆ ದೃಷ್ಟಿಯಿಂದ ಒಂದು ಸಲಹೆ ನೀಡಿದರೆ ಅದು ಪಕ್ಷ ವಿರೋಧಿ ಚಟುವಟಿಕೆ ಎಂದು ಅಣೆಪಟ್ಟಿ ಕಟ್ಟಲಾಗ್ತದೆ. ಹೀಗಾಗಿ ಈ 23 ನಾಯಕರು ಕೂಡ ಎಲ್ಲೋ ಒಂದು ಕಡೆ ಪಕ್ಷ ವಿರೋಧಿ ಅಣೆಪಟ್ಟಿ ಕಟ್ಟಿಕೊಂಡು ಕಾಂಗ್ರೆಸ್ನಿಂದ ದೂರ ಸರಿದಿದ್ದಾರೆ, ಕೆಲವರು ಪಕ್ಷ ಬಿಟ್ಟು ಹೊರ ನಡೆದಿದ್ದಾರೆ. ಈಗಾಗಲೇ ಕಪಿಲ್ ಸಿಬಲ್ ಅವರು ಸಮಾಜವಾದಿ ಪಕ್ಷದಿಂದ ರಾಜ್ಯಸಭೆ ಮೆಂಬರ್ ಆಗಿದ್ದಾರೆ, ಅದೇ ರೀತಿ ಗುಲಾಂ ನಬಿ ಆಜಾದ್ ಅವರು ಹೋಗಿದ್ದಾರೆ, ಅದೇ ರೀತಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಆಗಿರತಕ್ಕಂಥ, ಒಂದು ಕಾಲದ UPA ಸರ್ಕಾರದ ವಿದೇಶಾಂಗ ಸಚಿವರಾಗಿರ್ತಕ್ಕಂಥ SM ಕೃಷ್ಣ ಅವರು ಕೂಡ ಕಾಂಗ್ರೆಸ್ನಿಂದ ದೂರ ಸರಿದಿದ್ದ, ಅದೇ ರೀತಿ ಆನಂದ್ ಶರ್ಮಾ ಕೂಡ ಅದೇ ಹಾದಿಯಲ್ಲಿದ್ದಾರೆ, ಅಶ್ವಿನ್ ಕುಮಾರ್ ಅವರು ಕೂಡ ಕಾಂಗ್ರೆಸ್ನಿಂದ ಈಗಾಗಲೇ ದೂರ ಬಂದಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಗಾಂಧಿ ನಿಷ್ಠೆಯನ್ನು ವ್ಯಕ್ತಪಡಿಸುವುದಿಲ್ಲವೋ ಅಂಥವರಿಗೆ ಅಲ್ಲಿ ಅವಕಾಶವಿಲ್ಲ ಎಂಬುದು ಕೂಡ ಸ್ಪಷ್ಟ. ಯಾಕಂದರೆ ಇತಿಹಾಸದುದ್ದಕ್ಕೂ ಈಗಾಗಲೇ ಅದು ಇತಿಹಾಸದುದ್ದಕ್ಕೂ ಅದು ನಡೆದುಕೊಂಡ ಬಂದ ಹಾದಿ ಅಂತಾಗಿದೆ. ಎಲ್ಲೋ ಒಂದು ಕಡೆ ಈಗಲ್ಲ, ಇಂದಿರಾಗಾಂಧಿ ಕಾಲದಿಂದಲೂ ಕೂಡ ಕೆಲವು ಹಿರಿಯ ನಾಯಕರು ಕಾಂಗ್ರೆಸ್ ಪಕ್ಷದಿಂದ ಅಂತರವನ್ನು ಕಾಪಾಡಿಕೊಂಡಿದೆ. ಯಾಕಂದರೆ ಆತ್ಮಗೌರವಕ್ಕೋಸ್ಕರ ಮತ್ತು ಒಂದು ಸ್ವತಂತ್ರ ಆಲೋಚನೆ ಮಾಡುವ ದೃಷ್ಟಿಯಿಂದ ಕುಟುಂಬದ ನಿಯಂತ್ರಣವನ್ನು ಅವರು ಬಹುತೇಕ ಒಪ್ಪಿದ್ದಿಲ್ಲ ಅಂತ ಹೇಳ್ಬೋದು. ಇದರಲ್ಲಿ ಕಾಮರಾಜ್ ನಾಡಾರ್ ಅವರು ಜಗಜೀವನ್ ರಾವ್ ಅವರು ಸೇರ್ತಾರೆ. ಹಾಗೆ ಇತ್ತೀಚಿನ ಬೆಳವಣಿಗೆ ಏನಪ್ಪ ಅಂದರೆ NCP ಶರದ್ ಪವಾರ್, ಮಮತಾ ಬ್ಯಾನರ್ಜಿ, ಅದೇ ರೀತಿ ಜಗನ್ ಅವರು ಕೂಡ ಕಾಂಗ್ರೆಸ್ನಿಂದ ದೂರ ಸರಿದಿದ್ದಾರೆ. ಯಾಕಂದರೆ ಇಲ್ಲಿ ಗಾಂಧಿ ನಿಷ್ಠೆ ಹೊಂದಿಲ್ಲ ಎಂಬ ಕಾರಣವೇ ಪಕ್ಷದಿಂದ ದೂರ ಸರಿಯುವುದಕ್ಕೆ ಕಾರಣ ಒಂದು ಹೇಳುತ್ತೆ. ಯಾಕಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಈಗಲೂ ಕೂಡ ಬಿಗಿ ಹಿಡಿತ ಹೊಂದಿರುವವರು ಗಾಂಧಿ ಕುಟುಂಬ. ಗಾಂಧಿ ಕುಟುಂಬದಲ್ಲಿ ಅದರಲ್ಲೂ ವಿಶೇಷವಾಗಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ. 1998 ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರೇ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ಅಂದರೆ ಈ ಬಾರಿ ಬಹುತೇಕ ವಿರೋಧ ವ್ಯಕ್ತವಾಗ್ತಿರೋದ್ರಿಂದ ಅದು ಮೋದಿಯನ್ನು ಎದುರಿಸುವುದಕ್ಕಾಗಿ ಈ ಬಾರಿ ಗಾಂಧಿ ಕುಟುಂಬದ ನಾಯಕರು ಗಾಂಧಿಯೇತರ ವ್ಯಕ್ತಿಗಳಿಗೆ, ಗಾಂಧಿಯೇತರ ನಾಯಕರಿಗೆ AICC ಅಧ್ಯಕ್ಷ ಪಟ್ಟವನ್ನು ಕಟ್ಟುವ ಉತ್ಸಾಹದಲ್ಲಿದ್ದಾರೆ. ಹಾಗಂತ ಅದು ನಾಮಕ ವ್ಯವಸ್ಥೆ ಆಗಿರುತ್ತದೆ ಎಂಬುದು ಕೂಡ ವಿಶೇಷ. ಯಾಕಂದರೆ ಇಲ್ಲಿ ಎಂಥವರಿಗೆ ಪಟ್ಟ ಕಟ್ಟಲಾಗ್ತದೆ ಅಂದರೆ ಗಾಂಧಿ ಕುಟುಂಬಕ್ಕೆ ನಿಷ್ಠೆ ಹೊಂದಿರುವವರು, ವ್ಯಕ್ತಿ ಪೂಜೆ ಮಾಡುವವರು ಹಾಗೂ ಗುಲಾಮಿತನ ಪ್ರದರ್ಶನ ಮಾಡುವವರಿಗೆ ಮಾತ್ರ ಈ ಅಧ್ಯಕ್ಷ ಪಟ್ಟವನ್ನು ಕಟ್ಟಲಾಗ್ತದೆ. ಇದು ನಾವಿಡುವಂಥದ್ದಲ್ಲ, ನಿನ್ನೆ ಅಷ್ಟೇ ಗುಲಾಂ ನಬಿ ಆಜಾದ್ ಅವರು ಹೇಳಿರ್ತಕ್ಕಂಥದ್ದು. ಸ್ವತಂತ್ರ ಮನೋಭಾವದ ಕಾಂಗ್ರೆಸ್ ನಾಯಕರಿಗೆ AICC ಅಧ್ಯಕ್ಷ ಪಟ್ಟ ಕಟ್ಟಿದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷವನ್ನು ಹೈಜಾಕ್ ಮಾಡ್ಬೋದು, ಇಲ್ಲ ಗಾಂಧಿ ಕುಟುಂಬವನ್ನೇ ಮೂಲೆ ಗುಂಪು ಮಾಡಬಹುದು ಎಂಬ ಮನೋಭಾವ ಗಾಂಧಿ ಕುಟುಂಬದ ನಾಯಕರನ್ನು ಕಾಡ್ತಿದೆ. ಹೀಗಾಗಿ ಅದು ಇತಿಹಾಸದುದ್ದಕ್ಕೂ ಗಾಂಧಿ ಕುಟುಂಬ ಅದು ಎಲ್ಲೋ ಒಂದು ಕಡೆ 2-3 ಬಾರಿ ಮಾತ್ರ ಗಾಂಧಿಯೇತರ ನಾಯಕರಿಗೆ ಒಂದು ಅಧ್ಯಕ್ಷೆಯನ್ನು ಪಟ್ಟ ಕಟ್ಟಲಾಗಿರುವುದು. ವಿಶೇಷವಾಗಿ ಈ ಬಾರಿ ಮೋದಿ ನಾಯಕತ್ವವನ್ನು ದೇಶದಲ್ಲಿ ಎದುರಿಸುವುದು, ಪುನಃ ಅಧಿಕಾರ ಹಿಡಿಬೇಕಂದರೆ ಗಾಂಧಿಯೇತರ ವ್ಯಕ್ತಿಗೆ AICC ಅಧ್ಯಕ್ಷ ಪಟ್ಟ ಕಟ್ಟಬೇಕು ಎಂಬ ಆಲೋಚನೆ ಗಾಂಧಿ ಕುಟುಂಬದ ನಾಯಕರಲ್ಲಿ ಬಂದಿದೆ. ಯಾಕಂದರೆ ಪದೇ ಪದೇ BJP ಕುಟುಂಬ ರಾಜಕಾರಣ ಅಸ್ತ್ರ ಬಳಸುವ ಮೂಲಕ ಅದು ತನ್ನ ಅಧಿಕಾರ ಹಿಡಿತಿದೆ ಮತ್ತು ಕಾಂಗ್ರೆಸ್ ಪಕ್ಷವನ್ನು ಹೇಳದಂಥ ಸ್ಥಿತಿಗೆ BJP ನಾಯಕರು ತಂದು ಇಟ್ಟಿದ್ದಾರೆ. ಈ ಒಂದು ಹೆದರಿಕೆ, ಈ ಒಂದು ಅಂಜಿಕೆಯಿಂದಾಗಿ, ಮೋದಿಯ ಹೆದರಿಕೆಯಿಂದಾಗಿ, ಮೋದಿಯ ಮಾಸ್ಟರ್ ಸ್ಟ್ರೋಕ್ನಿಂದಾಗಿ ಗಾಂಧಿ ಕುಟುಂಬದ ನಾಯಕರು ಗಾಂಧಿಯೇತರ ವ್ಯಕ್ತಿಗಳಿಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸ್ಥಾನವನ್ನು ನೀಡಲು ಮುಂದಾಗಿದ್ದಾರೆ. ಅದು ಎಂಥವ್ರಿಗೆ ಸಿಗ್ತದೆ ಅಂತ ಹೇಳಿದರೆ ಗಾಂಧಿ ಕುಟುಂಬಕ್ಕೆ ನಿಷ್ಠೆ ಹೊಂದಿರುವವರು ಮತ್ತು ಗುಲಾಮಿತನ ಪ್ರದರ್ಶನ ಮಾಡುವವರು ಹಾಗೆ ವ್ಯಕ್ತಿ ಪೂಜೆ ಮಾಡುವಂಥ ಕಾಂಗ್ರೆಸ್ನ ನಾಯಕರಿಗೆ ಒಂದು ಅಧ್ಯಕ್ಷ ಪಟ್ಟವನ್ನು ಕಟ್ಟಲಾಗ್ತದೆ ಎಂಬ ಮಾತುಗಳು ಕೇಳಿ ಬರ್ತವೆ. ಅದಕ್ಕೆ ಇಂಬು ನೀಡುವಂತೆ ಕಾಂಗ್ರೆಸ್ ಪಕ್ಷ ಒಂದು ಕಾಲದ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾಗಿರ್ತಕ್ಕಂಥ, ಸುಮಾರು 50 ವರ್ಷಗಳ ಕಾಲ ಪಕ್ಷದಲ್ಲಿ ಇದ್ದುಕೊಂಡಂಥ, ಅಧಿಕಾರ ಅನುಭವಿಸಿ ಈಗ ತಾನೇ ಹೊರಗೆ ಬಂದಿರತಕ್ಕಂಥ ಗುಲಾಂ ನಬಿ ಆಜಾದ್ ಅವರು ಇಂಥ ಒಂದು ಹೇಳಿಕೆ ಕೊಟ್ಟಿರುವುದು ಸುಳ್ಳೇನಲ್ಲ.